ಗುಂಡ್ಲುಪೇಟೆ ವಿಧಾನಸೌಧದ ಸಿಎಸ್ ನಿರಂಜನ್ ಕುಮಾರ್ ಅವರು ಅತಿ ಹೆಚ್ಚು ಮತದಾನದಲ್ಲಿ ಗೆಲ್ಲಲಿದ್ದಾರೆ. 1 ಕೋಟಿ ಹೆಚ್ಚು ಬೆಡ್ಸ್ ಕಡೆ ಕಡಿದೀವಿ ನಾವು. ಕಾಫಿ ಡೇ ಹತ್ರ ಸಂಧ್ಯಾರ್ಗಿ ಇರ್ತೀವಿ. ನೀವು ಯಾವ ಕ್ರಮದಲ್ಲಿ ಬಂದು 1 ಕೋಟಿ ಕಟ್ಟಕ್ಕೆ ರೆಡಿ ಇದೀವಿ. ನಮ್ಮ ಬಿಜೆಪಿ ಕಾರ್ಯಕರ್ತರು 50 ಮಂದಿ 2 ಲಕ್ಷ ರೂಪಾಯಿ ಹಾಕ್ಬಿಟ್ಟು 1 ಕೋಟಿ ರೆಡಿ ಮಾಡಿದೀವಿ. ಯಾವಾಗ ಕೇಳಿದ್ರು ಕಟ್ಟಕ್ಕೆ ರೆಡಿದೀವಿ. ಕಾಂಗ್ರೆಸ್ ಮುಖಂಡರೇ ದಯಮಾಡಿ ಅದಕ್ಕೆ ಸ್ಪಂದಿಸಿ ನೀವು 1 ಕೋಟಿ ಕಟ್ಟಬೇಕಾಗಿ ವಿನಂತಿ. ಗುಂಡ್ಲುಪೇಟೆ ವಿಧಾನಸೌಧದ ಸಿಎಸ್ ನಿರಂಜನ್ ಕುಮಾರ್ ಅವರು ಅತಿ ಹೆಚ್ಚು ಮತದಾನದಲ್ಲಿ ಗೆಲ್ಲಲಿದ್ದಾರೆ. 1 ಕೋಟಿ ಹೆಚ್ಚು ಬೆಡ್ಸ್ ಕಡೆ ಕಡಿದೀವಿ ನಾವು. ಕಾಫಿ ಡೇ ಹತ್ರ ಸಂಧ್ಯಾರ್ಗಿ ಇರ್ತೀವಿ. ನೀವು ಯಾವ ಕ್ರಮದಲ್ಲಿ ಬಂದು 1 ಕೋಟಿ ಕಟ್ಟಕ್ಕೆ ರೆಡಿ ಇದೀವಿ. ನಮ್ಮ ಬಿಜೆಪಿ ಕಾರ್ಯಕರ್ತರು 50 ಮಂದಿ 2 ಲಕ್ಷ ರೂಪಾಯಿ ಹಾಕ್ಬಿಟ್ಟು 1 ಕೋಟಿ ರೆಡಿ ಮಾಡಿದೀವಿ. ಯಾವಾಗ ಕೇಳಿದ್ರು ಕಟ್ಟಕ್ಕೆ ರೆಡಿದೀವಿ. ಕಾಂಗ್ರೆಸ್ ಮುಖಂಡರೇ ದಯಮಾಡಿ ಅದಕ್ಕೆ ಸ್ಪಂದಿಸಿ ನೀವು 1 ಕೋಟಿ ಕಟ್ಟಬೇಕಾಗಿ ವಿನಂತಿ. ಗುಂಡ್ಲುಪೇಟೆ ವಿಧಾನಸೌಧದ ಸಿಎಸ್ ನಿರಂಜನ್ ಕುಮಾರ್ ಅವರು ಅತಿ ಹೆಚ್ಚು ಮತದಾನದಲ್ಲಿ ಗೆಲ್ಲಲಿದ್ದಾರೆ. 1 ಕೋಟಿ ಹೆಚ್ಚು ಬೆಡ್ಸ್ ಕಡೆ ಕಡಿದೀವಿ ನಾವು. ಕಾಫಿ ಡೇ ಹತ್ರ ಸಂಧ್ಯಾರ್ಗಿ ಇರ್ತೀವಿ. ನೀವು ಯಾವ ಕ್ರಮದಲ್ಲಿ ಬಂದು 1 ಕೋಟಿ ಕಟ್ಟಕ್ಕೆ ರೆಡಿ ಇದೀವಿ. ನಮ್ಮ ಬಿಜೆಪಿ ಕಾರ್ಯಕರ್ತರು 50 ಮಂದಿ 2 ಲಕ್ಷ ರೂಪಾಯಿ ಹಾಕ್ಬಿಟ್ಟು 1 ಕೋಟಿ ರೆಡಿ ಮಾಡಿದೀವಿ. ಯಾವಾಗ ಕೇಳಿದ್ರು ಕಟ್ಟಕ್ಕೆ ರೆಡಿದೀವಿ. ಕಾಂಗ್ರೆಸ್ ಮುಖಂಡರೇ ದಯಮಾಡಿ ಅದಕ್ಕೆ ಸ್ಪಂದಿಸಿ ನೀವು 1 ಕೋಟಿ ಕಟ್ಟಬೇಕಾಗಿ ವಿನಂತಿ. ಗುಂಡ್ಲುಪೇಟೆ ವಿಧಾನಸೌಧದ ಸಿಎಸ್ ನಿರಂಜನ್ ಕುಮಾರ್ ಅವರು ಅತಿ ಹೆಚ್ಚು ಮತದಾನದಲ್ಲಿ ಗೆಲ್ಲಲಿದ್ದಾರೆ. 1 ಕೋಟಿ ಹೆಚ್ಚು ಬೆಡ್ಸ್ ಕಡೆ ಕಡಿದೀವಿ ನಾವು. ಕಾಫಿ ಡೇ ಹತ್ರ ಸಂಧ್ಯಾರ್ಗಿ ಇರ್ತೀವಿ. ನೀವು ಯಾವ ಕ್ರಮದಲ್ಲಿ ಬಂದು 1 ಕೋಟಿ ಕಟ್ಟಕ್ಕೆ ರೆಡಿ ಇದೀವಿ. ನಮ್ಮ ಬಿಜೆಪಿ ಕಾರ್ಯಕರ್ತರು 50 ಮಂದಿ 2 ಲಕ್ಷ ರೂಪಾಯಿ ಹಾಕ್ಬಿಟ್ಟು 1 ಕೋಟಿ ರೆಡಿ ಮಾಡಿದೀವಿ. ಯಾವಾಗ ಕೇಳಿದ್ರು ಕಟ್ಟಕ್ಕೆ ರೆಡಿದೀವಿ. ಕಾಂಗ್ರೆಸ್ ಮುಖಂಡರೇ ದಯಮಾಡಿ ಅದಕ್ಕೆ ಸ್ಪಂದಿಸಿ ನೀವು 1 ಕೋಟಿ ಕಟ್ಟಬೇಕಾಗಿ ವಿನಂತಿ.